ಹಾಯ್ ನಮಸ್ಕಾರ ಗೇಮರ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಬಸ್ಸಿಡ್ ಗೇಮ್ನಲ್ಲಿ ಫ್ರೆಂಡ್ಸ್ ನಾನು ನಮ್ಮ ನಾಲ್ಕನೇ ಪ್ರಯಾಣವಾದ ಸೆಮರಾಗ್ ಟು ಸೋಲೋ ಹೋಗ್ತಾ ಇದ್ದೇವೆ. ನಾನು ಗೇಮ್ ಆಡ್ಕೊಂಡು ಎಂಜಾಯ್ ಮಾಡಿದರೆ ನೀವು ಗೇಮ್ ವಿಡಿಯೋನ ನೋಡ್ಕೊಂಡು ಎಂಜಾಯ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ತಡ ಹಾಕಿ ಬನ್ನಿ ಮಾರೆ, ಬೇಗನೆ ವಿಡಿಯೋ ಸ್ಟಾರ್ಟ್ ಮಾಡುವ. ಇಂದು ಒಳ್ಳೆ ಶುಭ ದಿನ ಮಾರೆ. ಯಾಕೆ ಗೊತ್ತಾ? ಇಂದು ನಮ್ಮ ಬಸ್ಸಲ್ಲಿ ಕಂಡಕ್ಟರ್ ಚೇಂಜ್, ಅದಕ್ಕೆ ಬಸ್ಸೆಲ್ಲ ಸೈಲೆಂಟ್. ಯಾರು ಗೊತ್ತಾ? ಇಂದು ಗಿರೀಶ್ ಅಂತ ಒಬ್ಬ ಹೊಸ ಕಂಡಕ್ಟರ್, ಹೊಸ ಒಬ್ಬ ಸೈಲೆಂಟ್ ಮನಸ್ಸ ಮಾತ್ರ ಕಂಡಕ್ಟರ್. ಯಾರ ತಂಟೆಗೂ ಕೂಡ ಹೋಗಲ್ಲ ಅವ. ಆಯ್ತು, ಅವನ ಕಂಡಕ್ಟರ್ ಕೆಲಸ ಇದು, ಇಷ್ಟೇ ಅವನ ಕೆಲಸ. ಯಾರೇನು ಬೇಕಾದ್ರೂ ಕೇಳಲ್ಲ. ನೋಡಿ ಅಲ್ಲಿ ನಿಂತಿದ್ದಾನೆ ಗಿರೀಶ. ಏ ಗಿರೀಶ, ಬಾರ ಇಲ್ಲಿ, ನೀನು ಸ್ವಲ್ಪ ಪರಿಚಯ ಮಾಡಿಕೋ. ಬಂದು ಬಂದು ಸಂದರು. ಇವರ್ಯಾರು? ಮಾಮೂಲಿ ಪ್ಯಾಸೆಂಜರ್ಸ, ಮಾಮೂಲಿ ಓಡಾಡೋರು. ನಮಸ್ಕಾರ ನಮಸ್ಕಾರ, ನಾವು ಹೊಸಬ ಈ ರೂಟಿಗೆ. ಯಾವೂರು ಸರ್ ನಿಮ್ದು? ಓ, ನೀನು ಡ್ರೈವರ್ ಮುನ್ನನ ಅಣ್ಣನ ಮಗನ ನೀನು? ನಮಗೆ ಗೊತ್ತೇ ಆಗಿಲ್ಲ ಮಾರ್ರೆ. ಚಂದ್ರು ಚಂದ್ರು, ಬಸ್ ನೋಡು, ಬಸ್ ಆಕ್ಸಿಡೆಂಟ್ ಮಾಡ್ಬಿಟ್ಟೆ. ಏನು ಹಿಂಗ್ ಮಾಡ್ದೆ? ಓ, ನೀನು ಮುನ್ನನ ಅಣ್ಣನ ಮಗ ಅಲ್ಲ? ಕೇಳು, ಬಿ ಡಿ ಶಂಕರಣ ಸಿಕ್ಕಿದ, ನನ್ನ ಮಾತಾಡ್ಸಿದಂತ ಹೇಳು ಅವನಿಗೆ. ಅವನಿಗೆ ಗೊತ್ತು, ನನ್ನ ಚಂದ ಪರಿಚಯ ಉಂಟು ಅವನಿಗೆ. ಸರಿ ಸರಿ, ನೀವು ದೂರ ಹೊರಟಿದ್ದು, ಟಿಕೆಟ್ ಕೊಡಿ. ಟಿಕೆಟ ಎಂತಕ್ಕೆ ಗಿರೀಶ? ನಿನ್ನ ಚಿಕ್ಕಪ್ಪನ ಮಗನಿಂದ ಟಿಕೆಟ್ ವಸೂಲಿ ಮಾಡ್ತಿದ್ದಿಲ್ಲ ಮಾರೆ. ನಾವೆಲ್ಲ ಬೀಡಿಗೆ ಮಾನ್ಯ ಮಾಡ್ತಿದ್ದು, ಅದಕ್ಕೆ ತಾನೇ ನನ್ನ ಬೀಡಿ ಶಂಕರ, ಬೀಡಿ ಶಂಕರ ಅಂತ ಕರೆಯೋದು. ಲೋ ಶಂಕರಣ್ಣ, ಅಲ್ಲಲ್ಲ, ಬೀಡಿ ಶಂಕರಣ್ಣ ಎಂತಣ್ಣ ನೀವು ಬೀಡಿ ಬೀಡಿ ಅಂತ ಹೇಳ್ತೀರ? ಒಂದು 10 ರೂಪಾಯಿ ಟಿಕೆಟ್ ಕೊಡಿ, ಅಲ್ಲಿ ಚೆಕ್ಕಿಂಗ್ ಹತ್ತಾರೆ. ನಿಮಗೆ ನೀವು ಬೀಡಿ ಕೂಡ ಕೊಡ್ಬೋದು, ಸಿಗರೇಟ್ ಕೂಡ ಕೊಡ್ಬೋದು. ಅದಕ್ಕೆ ತಾನೇ ನೀವು ಸಿಗರೇಟ್ ಶಂಕರಣ್ಣ ಬೇಕಾದ್ರೆ ಹೇಳ್ತೀರಾ? ಲೇ ಗಿರೀಶ, ನೀ ಸುಮ್ಮನೆ ಕೂರು ಮಾರೆ. ಆ ಚೆಕ್ಕಿಂಗ್ ಎಲ್ಲ ನಂಗೆ ಪರಿಚಯ ಉಂಟು. ನಾನು ಇಂದು ನಿನ್ನೆ ಈ ಒಂದು ಬಸ್ಸಲ್ಲಿ ಓಡಾಡದ. ನೀ ಇಂದು ಹೊಸಬ ಊರಿಗೆ, ನಾ ಈ ಊರಿಗೆ ಎಷ್ಟೋ ಹಳೆಬ ಮಾರೆ. ಎಲ್ಲ ಚೆಕ್ಕಿಂಗ್ ಅವ್ರಿಗೂ ನನ್ನ ಗೊತ್ತು. ಬಿಡಿ ಶಂಕರಣ್ಣ ಅಂದರೆ ಅವರು ಗೊತ್ತು ಗೊತ್ತು ಅಂತಲೇ ಹೇಳ್ತಾರೆ, ಗೊತ್ತಾ? ಲೋ ಗಿರೀಶ, ಏ ಬಿಡಿ ಚಂದ್ರ, ನಿಮಗೆ ಇದೇ ಕೆಲಸ, ನಾನು ಇದಕ್ಕೆ ಆಗಿ ಕಿರಿಕಿರಿ ಮಾಡೋಕ್ಕೆ ನಾ ಬಸ್ ಹತ್ತದು. ಏ ಗಿರೀಶ್, ಇಲ್ಲಿ ಬಾಯಿಲಿ ನೀನು, ನಿಂಗೆ ಅವನ ಖಾತೆ ಗೊತ್ತಿಲ್ಲ, ನೀ ಬಾಯಿಲಿ ಮುಂದೆ ಕೂರು. ಅವ ಹಂಗೆ ಮಾತಾಡಿದ್ರೆ ನಿನ್ನ ಮನೆ ಕಟ್ಟಿಬಿಡ್ತಾನೆ ಮಾತಲ್ಲಿ. ಯಾರು ಚಂದ್ರು ಅವನು? ಮಾತು ಮಾತಿಗೂ ಬಿಡಿ ಶಂಕರ, ಬಿಡಿ ಶಂಕರ ಅಂತಂತವನೇ. ಏನಾದರೂ ಅವನು ಸಮಾಜ ಸೇವೆ ಏನಾದರೂ ಮಾಡ್ತಾನೆ? ಅವನು ಸಮಾಜ ಸೇವೆ ಅದರಲ್ಲೂ ಅವ ಮಾಡ್ತಾನೆ ಮಾಡ್ತಾನೆ. ಸ್ವಲ್ಪ ಮುಂದೆ ಹೋಗಲಿ, ನಿಂಗೆ ಗೊತ್ತಾಗುತ್ತೆ. ಲೋ ಚಂದ್ರು, ಮುಂದೆ ಗೊತ್ತಾಗುತ್ತೆ, ಮುಂದೆ ಗೊತ್ತಾಗುತ್ತೆ ಅಂದರೆ ಎಂತ ಗೊತ್ತಾಗೋದು ಮಾರೆ? ಇವಾಗ ಸ್ವಲ್ಪ ವಿವರಿಸಿ ಹೇಳು ಮಾರೆ, ಅವನ ಸ್ಟೋರಿ ಎಂತ, ಅವನ ಕತೆ ಎಂತ, ಅವನ ಹಿನ್ನೆಲೆ ಎಂತ ಅಂತ. ಅದೊಂದು ದೊಡ್ಡ ಕತೆ ಮಾರೆ. ನಿನ್ನಾಗೆ ನಾನು ಫಸ್ಟು ಕೆಲಸಕ್ಕೆ ಸೇರಿದಾಗ ಮೊದಲ ರೂಟ್ ಇಲ್ಲಿಗೆ ಬಂದಿದ್ದು. ಆವಾಗ ಇವನೇ ಹತ್ತಿದ ಮಾರೆ, ಆವಾಗ ಹಿಂಗೆ ಅಂತಿದ್ದಿಲ್ಲ ಇವ. ಯಾಕೋ ಬೀಡಿ ಎಳ್ಕೊಂಡೆ ಬಸ್ಸಿಂದ ಇಳಿದು ಬಿದ್ದುಬಿಟ್ಟ ಮಾರೆ. ತಲೆಗೆ ಏಟಾಗಿ ಹುಚ್ಚಾಗಿ ಹೋಗ್ಬಿಟ್ಟ, ಸ್ವಲ್ಪ ಆಫ್ ಮೆಂಟಲ್ಲು. ಅಂದಿಂದಿತ್ತ ನಾನು ಬೀಡಿ ಶಂಕರ, ನಾನು ಬೀಡಿ ಶಂಕರ ಅಂತ ಕಂಡ ಕಂಡ ಕೇಸರಿಸಿ ಬಸ್ಸಲ್ಲಿ ಹತ್ಕೊಂಡು ಸಾಯ್ತವನೆ. ಲೋ ಗಿರೀಶ ಬಾ ಮಾರೆ, ನನ್ನ ಹೆಸರು ಎಂತಂದ ಗೊತ್ತಾ ಇವಾಗ ನಿಮಗೆ? ಹಾ ಸರಿ, ಅದಕ್ಕೆ ಯಾಕೆ ಹಿಂಗೆ ತೊದಲೋದು? ಇನ್ನೆಂತಣ್ಣ, ನಿಮ್ಮ ಸ್ಟೋರಿ ಕೇಳಿದ್ರಿಂದ ತೊದಲದ ಇನ್ನೇನು ಪಟ 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 ಅಂತ ಹೇಳಕ್ಕಾಯ್ತದ? ಅಂದ್ರೆ ಬಿಡಿ ಶಂಕರನ್ ಸವಾಸ, ಬಸ್ ಹತ್ತಿದವರ ಉಪವಾಸ. ಬಾ ಮರೆ ಗಿರೀಶ, ಕಡಲೆ ತಿನ್ನು ಬಾ. ಸ್ವಲ್ಪ ಸುಮ್ಮನೆ ಕೂರು ಶಂಕರಣ, ನನಗೆ ಹಿಂದೆ ಟಿಕೆಟ್ ಕೊಡ್ಲಿಕ್ಕುಂಟು. ಯಾರದ್ದು ಟಿಕೆಟ್ ಆಗಿಲ್ಲ, ಹಿಂದ್ಗಡೆ ಬಂದೆ ಬಂದೆ. ಲೋ ಶಂಕರಣ್ಣ, ಇನ್ನು ಸ್ಟಾಪ್ ಬಂತು ಮಾರೆ, ಇಳಿ ನೀನು. ಲೋ ಗಿರೀಶ, ನಂದು ಈ ಸ್ಟಾಪ್ ಅಲ್ಲ ಮಾರೆ, ನಂದು ಇನ್ನು 2 ಸ್ಟಾಪ್ ದಾಟಿದ ಮೇಲೆ ನಾ ಇಳಿಯೋದು. ಅಲ್ಲ ಮಾರೆ ಶಂಕರಣ್ಣ, ನೀವು ಕೊಟ್ಟಿದ್ದು 10 ರೂಪಾಯಿ, ಆ ಸ್ಟಾಪಿಗೆ 20 ರೂಪಾಯಿ ತಗೊಳ್ತಾರೆ, ಇನ್ನು 10 ರೂಪಾಯಿ. ನಾನು ಯಾರಂತ ಗೊತ್ತಿದ್ರು ಕೂಡ ದುಡ್ಡು ವಸೂಲಿ ಮಾಡ್ತೀಯ ಮಾರೆ, 3 ಕಾಸಿನವ. ಆಯ್ತಣ್ಣ ಆಯ್ತು, ನಿನ್ನ ಹತ್ರ ಬರದೇ ಇಲ್ಲ ನಾ, ಇನ್ನು ಎಂತ ಹೇಳಕ್ಕೂ ಬರಲ್ಲ. ನೀನನ್ನ ಕರಿಲೇಬೇಡ, ನೀ ಇಳಿಯುವ ಸ್ಟಾಪ್ ಆದ್ರೆ ಇಳಿ, ಹತ್ತುವ ಸ್ಟಾಪ್ ಆದ್ರೆ ಹತ್ತು. ಇಂದಿನ ದಿನನೂ ಸೇರಿಲ್ಲ ಮಾರೆ ನನಗೆ, ನಾ ಯಾರ ಮುಖ ನೋಡಿ ಅದ ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ. ಲೋ ಗಿರೀಶ ಬಾ ಮುಂದೆ ಕುರು, ಇದೆಲ್ಲ ಮಾಮೂಲಿ. ನಮ್ಮ ರೂಟ್ ಬಸ್ಸಿಗಂತಿದ್ದು ಮಾಮೂಲಿ, ಇವನೊಂದು ತಲೆ ಅಳಟೆ. ಇಷ್ಟೇ ದಿನ ಕಂಡಕ್ಟರ್ ಅಬ್ಬಾಸದ ತಲೆ ಅಳಟೆ ನನಗೆ, ಈಗ ಇವನೊಬ್ಬೊಂದು ಬಿಡಿ ಶಂಕರಂದು ಒಬ್ಬೊಂದು ತಲೆ ಅಳಟೆ. ಅವನ ಮನೆಯಲ್ಲಿ ಚಂದ್ರು, ಅಲ್ಲಿ ಅವ ಬಸ್ ಹತ್ತಿದ ನೋಡು ಸ್ಟಾಪ್. ಆ ಸ್ಟಾಪ್ದು ಹಿಂದೊಂದು ಪೆಟ್ರೋಲ್ ಪಂಪ್ ಇತ್ತಲ್ಲ, ಅಲ್ಲೇ ಮಾರ ಅವನ ಮನೆ. ಸೈಡಲ್ಲೊಂದು ಮನೆ ಉಂಟು ಚಿಕ್ಕದಾಗಿ, ಅದೇ ಅವನ ಮನೆ. ಅಲ್ಲ ಚಂದ್ರು, ಇವನಿಗೆ ತನ್ನವ್ರಂತ ಯಾರು ಇಲ್ವಾ? ನೀ ಎಂತಕ್ಕೆ ಮರೆ ಹಂಗೆ ಕೇಳ್ತೀಯ? ಅವನ ಫ್ಯಾಮಿಲಿ ಬಗ್ಗೆ ನಿಂಗೆ ಗೊತ್ತಾದ್ರೆ ನೀ ಶಾಕ್ ಆಗಿ ಹೋಯ್ತೀಯ ಮಾರೆ. ಹೌದು, ಏನು ಜಾಬಲ್ಲಿ ಇದ್ದಾರೆ? ಅದರು ಇಬ್ರು ಆರ್ಮಿಲಿ ಇದ್ದಾರೆ ಮಾರೆ, ಗಂಡು ಮಕ್ಕಳು ಇಬ್ರು. ಮತ್ತೆ ಮಕ್ಕಳು ಆರ್ಮಿಲಿ ಇರುವಾಗ ಅಪ್ಪ ಯಾಕೆ ಹಿಂಗೆ ತಿರುಗೋದು ಬೀದಿ ಬೀದಿ? ಇದೇ ವಿಷಯ ಮಾರೆ ನಾನು ಎಷ್ಟೋ ಜನರನ್ನು ಕೇಳಿದ್ದೀನಿ, ಯಾರಿಗೂ ಗೊತ್ತಿಲ್ಲ ಇವ ಯಾಕೆ ಸುತ್ತಾನೆ ಹಿಂಗೆ ಅಂತ. ಸರಿ ಅವನ ವಿಷಯ ಬಿಡು. ಗಿರೀಶ ಎಲ್ಲ ಆಯ್ತಾ? ಕಲೆಕ್ಷನ್ ಎಲ್ಲ ಎಂಟ್ರಿ ಮಾಡ್ಕೊಂಡ? ಸರಿ ಸರಿ.
ಇವಾಗ ಮಾತ್ರ ಇಷ್ಟು ರಶ್ ಮಾರ್ರೆ. ನೈಟ್ ಹೋಗ್ತೀವಲ್ಲ ನಾವು ಇವಾಗ 6:30 ಫುಲ್ ಖಾಲಿ ಬಸ್, ಎಲ್ಲೆಲ್ಲ ಒಬ್ಬೊಬ್ಬ ಮಾತ್ರ ಇರ್ತಾರೆ ಅಷ್ಟೇ, ಫುಲ್ ಖಾಲಿ ಬಸ್. ಹೌದಾ? ಅವಾಗ ಸ್ವಲ್ಪ ಆರಾಮ್ ಸಿಗ್ಬೋದು ನಮಗೆ. ಆರಾಮಿದೆ ನಿನ್ಗಂತೂ ಆರಾಮು, ನಂಗೊಂದು ಸ್ವಲ್ಪ ಆರಾಮ್ ಸಿಗುತ್ತೆ, ಯಾಕಂದ್ರೆ ಇಲ್ಲಿ ಬ್ರೇಕ್ ಹಾಕ್ಲಿಕ್ಕಿಲ್ಲವಲ್ಲ ಮರೆ. ಒಂದು ಬ್ರೇಕ್ ಹಾಕಿ ಹಾಕಿ ಕಾಲದ ನೋವು ಬಂದು ಹೋಗಿದೆ ಮರೆ. ನಿನಗಂತೂ ಫ್ರೀ, ಎಲ್ಲಿ ಎಂಟ್ರಿ ಮಾಡ್ಕೊಳ್ಳೋಕ್ಕಿರೋದಷ್ಟೇ ನಿನಗೆ ಕೆಲಸ, ಮತ್ತೇನಿಲ್ಲ. ಇಷ್ಟೊತ್ತು ಇವರ ತಲೆ ಹರಟೆ ಆಯ್ತು ಮರೆ, ಇನ್ನು ಮುಂದಿನ ರೂಟಿಗೆಲ್ಲ ಯಾರು ತಲೆ ಹರಟೆ ಮಾಡ್ತಾರೋ ಕಾದು ನೋಡಬೇಕು. ಓಕೆ ಗಾಯ್ಸ್, ಈ ವಿಡಿಯೋದಲ್ಲಿ ಬಿಡಿ ಶಂಕರ ನಮ್ಮ ಕಂಡಕ್ಟರ್ ಗಿರೀಶ್ ಅಣ್ಣಂಗೆ ಏನೆಲ್ಲ ಟಾರ್ಚರ್ ಕೊಟ್ಟರು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನೀವು ಇನ್ನು ನಮ್ಮ ಚಾನಲ್ಗೆ ಹೊಸಬರಾಗಿ ಬಂದಿದ್ದೀನಿ ಸಬ್ಸ್ಕ್ರೈಬ್ ಮಾಡಿದಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ವಿಡಿಯೋ ನಮಗಿಸ್ತಾ ಇದ್ದೀನಿ. ನಮಸ್ಕಾರ.